ನಮಸ್ಕಾರ ಪ್ರಿಯ ವೀಕ್ಷಕರ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2022 ಇಸ್ವಿಯ ಈ ಒಂದು ನವೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಬೇಕಾಗಿದೆ. ನವೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ್ದಾದಂಥ ಫಲಿತಾಂಶಗಳಿದೆ, ಯಾವ್ದಾದಂಥ ಅನುಕೂಲತೆಗಳಿದೆ ಅಥವಾ ಅನಾನುಕೂಲತೆಗಳಿದೆಯಾ ಅಂತ ತಿಳ್ಕೊಳ್ತಾ, ಆಯಾ ರಾಶಿಗಳವರಿಗೆ ಪ್ರತ್ಯೇಕವಾಗಿ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳ ಕುರಿತಾಗಿ, ವಿದ್ಯಾರ್ಥಿಗಳಿಗಾಗಿರ್ಬಹುದು, ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ತಿಳ್ಕೊಳ್ತಾ, ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ದ್ವಾದಶ ರಾಶಿಯಲ್ಲೇ 10ನೇ ರಾಶಿಯಾಗಿರುವಂತಹ ಮಕರ ರಾಶಿಯವರಿಗೆ ಯಾವ ವಿಧವಾಗಿದೆ ಈ ಒಂದು ನವೆಂಬರ್ ತಿಂಗಳ ಮಾಸ ಭವಿಷ್ಯನ ತಿಳ್ಕೊಳ್ಳೋಣ ಬನ್ನಿ. ಮಕರ ರಾಶಿಯವರ ಒಂದು ನವೆಂಬರ್ ತಿಂಗಳ ಮಾಸ ಭವಿಷ್ಯ ಅನ್ನೋದು ಹೇಗಿದೆ ಅಂತ ನೋಡಿದಾಗ, ಈ ಒಂದು ನವೆಂಬರ್ ತಿಂಗಳಿನಲ್ಲಿ ವೃತ್ತಿ ವಿಷಯದಲ್ಲಿ ಮಕರ ರಾಶಿಯವರಿಗೆ ಈ ತಿಂಗಳು ಅನುಕೂಲಕರವಾಗಿರ್ತದೆ. 10ನೆಯ ಮನೆಯಲ್ಲಿ ಶುಕ್ರ, ಬುಧ, ಸೂರ್ಯ ಮತ್ತು ಕೇತು ಇರ್ತದೆ. ಇರೋ ಈ ಒಂದು ರೀತಿಯಾಗಿ ಮತ್ತು ಶನಿಯ ಪ್ರಭಾವವು ಕೂಡ ಈ ಒಂದು ತಿಂಗಳು ನಿಮಗೆ ಕಾಣ್ತಾ ಹೋಗ್ತದೆ. ಈ ಕಾರಣದಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ಕೆಲಸದ ಒತ್ತಡವನ್ನು ಹೊಂದಿರ್ತೀರಿ ಮತ್ತು ನೀವು ಬಹುಕಾರ್ಯಗಳನ್ನು ಮಾಡಬೇಕಾಗಬಹುದಂಥದ್ದು ಕೂಡ ಆಗ್ತದೆ. 13ನ ನಂತರದಲ್ಲಿ 5ನೆಯ ಮನೆಗೆ ಮಂಗಳನ್ನು ಪ್ರವೇಶದ ನಂತರ ನೀವು ಕೆಲಸದ ಸ್ಥಳದಲ್ಲಿ ಬದಲಾವಣೆಗಳ ಅವಕಾಶಗಳನ್ನು ಕೂಡ ಪಡ್ಕೊಳ್ತೀರಿ. 11ನೆಯ ಮನೆಯಲ್ಲಿ ಸೂರ್ಯ, ಬುಧ ಮತ್ತು ಶುಕ್ರರ ನಿರ್ಗಮನದೊಂದಿಗೆ ಹಿರಿಯ ಅಧಿಕಾರಿಗಳಿನ ಮತ್ತು ಸಂಬಂಧವು ಕೂಡ ಆಹ್ಲಾದಕರವಾಗಿ ಬೆಳೀತದೆ ಮತ್ತು ನೀವು ಸರ್ಕಾರಿ ವಲಯದಲ್ಲಿ ಲಾಭವನ್ನು ಕೂಡ ಪಡೆಯಬಹುದು. 7ನೆಯ ಮನೆಯ ಮೇಲೆ ಶನಿಯ ಪೂರ್ಣ ಅಂಶವು ವ್ಯಾಪಾರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು, ಕಷ್ಟಪಟ್ಟು ಪ್ರಯತ್ನಿಸಲು ನಿಮಗೆ ಸಹಾಯವನ್ನು ಮಾಡ್ತಾರೆ. ಹಾಗೆಯೇ ರಾಹು ಮತ್ತು ಬುಧ, ಶುಕ್ರ, ಸೂರ್ಯ ಈ 4 ಗ್ರಹಗಳು ಮನೆಯ ಮೇಲೆ ಪ್ರಭಾವವನ್ನು ಬೀರೋದ್ರಿಂದ ಈ ಒಂದು ಮಕರ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನೋಡಿದಾಗ ಈ ತಿಂಗಳು ಅಧ್ಯಯನದಲ್ಲಿ ಗಮನ ಹರಿಸಲು ಕಷ್ಟ ಆಗುತ್ತದೆ ಮತ್ತು ಆಚರಣೆಗಳನ್ನು ಏನು ಅಡಚಣೆಗಳು ಅನ್ನುವಂಥದ್ದು ಉಂಟಾಗ್ತದೆ. ತಿಂಗಳ ಆರಂಭದಲ್ಲಿ 5ನೆಯ ಮನೆಯ ಮೇಲೆ ಯಾವುದೇ ಗ್ರಹದ ಪ್ರಭಾವ ಇರುವುದಿಲ್ಲದರಿಂದ ಸರಾಸರಿ ವಿದ್ಯಾರ್ಥಿಗಳ ಅವಧಿ ಅನುಕೂಲಕರವಾಗಿ ಬದಲಾವಣೆ ಆಗ್ತದೆ. ಅದರ ನಂತರದಲ್ಲಿ ಅಂದರೆ ಶುಕ್ರ ಮತ್ತು ಬುಧ 11ನೆಯ ಮನೆಗೆ ಉಪಸ್ಥಿತರಾದ ನಂತರದಲ್ಲಿ ಪೂರ್ಣ ಅಂಶ ಹೊಂದಿರ್ತಾರೆ. ಇದರಿಂದಾಗಿ ಶಿಕ್ಷಣದ ಜೀವನ ಧನಾತ್ಮಕವಾಗಿ ನಿಮಗೆ ಬದಲಾವಣೆ ಕಂಡು ಬರ್ತದೆ. 16ರ ನಂತರ ಸೂರ್ಯ 11ನೆಯ ಮನೆಯ ಮೇಲೆ ಪ್ರವೇಶಿಸ್ತಾನೆ, 5ನೆಯ ಮನೆಯಲ್ಲಿ ನೋಡ್ತಾನೆ. ಆದಾಗ್ಯೂ ಕೂಡ ಮಂಗಳನ ಒಂದು ಉತ್ತರಾರ್ಥದಲ್ಲಿ 5ನೆಯ ಮನೆಗೆ ಹಿಮ್ಮುಖವಾದಂತಹ ಸ್ಥಿತಿಯಲ್ಲಿರ್ತಾನೆ. ಇದು ನಿಮಗೆ ಸ್ವಲ್ಪ ತೊಂದರೆನ ಉಂಟು ಮಾಡಬಹುದು. ಇನ್ನು ರಾಹು 4ನೆಯ ಮನೆಯಲ್ಲಿ ಮತ್ತು ಸೂರ್ಯ, ಶುಕ್ರ, ಬುಧ ಇದರ ಪ್ರಭಾವ ಅನ್ನುವಂಥದ್ದು ಬೀರೋದ್ರಿಂದಾಗಿ ಕುಟುಂಬದ ಪರವಾಗಿ ಒತ್ತಡ ಅನ್ನುವಂಥದ್ದು ಹೆಚ್ಚಾಗಬಹುದು ಮತ್ತು ಪ್ರಗ್ಯುಬ್ಧತೆ ಅನ್ನುವುದು ಉಂಟಾಗ್ತದೆ. ತಿಂಗಳ ಉತ್ತರಾರ್ಥದಲ್ಲಿ 11ನೆಯ ಮನೆಯಲ್ಲಿ ಸೂರ್ಯ, ಬುಧ ಮತ್ತು ಶುಕ್ರರ ನಿರ್ಗಮನ ಮತ್ತು 5ನೆಯ ಮನೆಗೆ ಮಂಗಳನ ಪ್ರವೇಶದೊಂದಿಗೆ ಕುಟುಂಬದ ಜೀವನ ಸ್ವಲ್ಪ ಮಟ್ಟಿಗೆ ಶಾಂತಿಯುತವಾಗಿರ್ತದೆ. ಗುರುವು ತನ್ನದೇ ಆದಂತಹ ಒಂದು ಅಂಶದಲ್ಲಿ ರಾಶಿಯಲ್ಲಿ 3ನೆಯ ಮನೆಯಲ್ಲಿ ಇರುವಂತಹ ಕಾರಣದಿಂದಾಗಿ ನೀವು ನಿಮ್ಮ ಒಂದು ಒಡಹುಟ್ಟಿದಂತಹವರ ಪ್ರೀತಿ ಬೆಂಬಲವನ್ನ ಪಡೆಯುತ್ತೀರಿ. 11ನೇ ತಾರೀಕಿನ ನಂತರದಲ್ಲಿ 11ನೆಯ ಮನೆಯಲ್ಲಿ ಏನು ಈ ಒಂದು ಶುಕ್ರನ ಒಂದು ಸಂಕ್ರಮಣ ಮತ್ತು 5ನೆಯ ಮನೆಯ ಅಂಶದೊಂದಿಗೆ ಪ್ರವೇಶಿಸಿದಾಗ ಈ ಸಂಬಂಧದಲ್ಲಿ ಬೆಳವಣಿಗೆಗಳು ಕೂಡ ಕಂಡು ಬರ್ತದೆ. ನೀವು ಪರಸ್ಪರ ಹತ್ತಿರವಾಗ್ತಾ ಹೋಗ್ತೀರಿ, ಏನು ಈ ಕುಟುಂಬದಲ್ಲಿನ ಸಂಘರ್ಷಣೆ ಆದ ನಂತರದಲ್ಲಿ. ಆದರೆ ಅದರ ನಂತರ ಬುಧನು ಮತ್ತು ಈ ಒಂದು 12ನೆಯ ಮನೆಗೆ ಪ್ರವೇಶ ಮಾಡಿದಾದ್ಮೇಲೆ ನಿಮಗೆ ಮಂಗಳನು ಕೂಡ 13ರ ನಂತರದಲ್ಲಿ 5ನೇ ಮನೆಗೆ ಪ್ರವೇಶ ಮಾಡಿದ ಕಾರಣದಿಂದಾಗಿ ನಿಮ್ಮ ಸಂಬಂಧದಲ್ಲಿ ಉದ್ವೇಗತನ ಅನ್ನುವಂಥದ್ದು ಹೆಚ್ಚಾಗ್ತದೆ. ಸೂರ್ಯನು ಕೂಡ ಈ ಒಂದು 11ನೆಯ ಮನೆಗೆ ಪ್ರವೇಶ ಮಾಡಿದ ನಂತರದಲ್ಲಿ 5ನೇ ಮನೆಯನ್ನು ನೋಡ್ತಾ ಇರ್ತಾನೆ. ಈ ಕಾರಣದಿಂದಾಗಿಯೂ ಕೂಡ ತಿಂಗಳ ಉತ್ತರದಲ್ಲಿ ಸಂಬಂಧಗಳ ಮೇಲೆ ಒತ್ತಡವನ್ನು ಬೀಳಬಹುದು. ಪ್ರೀತಿಯ ಕುರಿತಾದಂತಹ ಸಂಬಂಧದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಕೊಳ್ಳಿ. ಹಾಗೆಯೇ ಇನ್ನು ನೋಡಿದಾಗ ವೈವಾಹಿಕ ಜೀವನದ ವಿಷಯದಲ್ಲಿ ಮೊದಲಾರ್ಥದಲ್ಲಿ ಇರುವಂತಹ ಶನಿ ಇಡೀ ತಿಂಗಳು 7ನೆಯ ಮನೆಯಲ್ಲೇ ನೋಡ್ತಾನೆ. ಈ ಕಾರಣದಿಂದಾಗಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಶಿಸ್ತು ಅನ್ನೋದು ಇದೆ. ಗುರು ತನ್ನದೇ ಆದಂತಹ ಅಂಶದೊಂದಿಗೆ 7ನೆಯ ಮನೆಯಲ್ಲಿ ಸಹ ನೋಡ್ತಾ ಇರ್ತಾನೆ. ಈ ಕಾರಣದಿಂದಾಗಿ ಸಂಬಂಧದಲ್ಲಿ ಸಮರ್ಪಣೆ ಮತ್ತು ಪ್ರೀತಿಯ ಭಾವನೆ ಇರ್ತದೆ. ಇನ್ನು ಶೈಕ್ಷಣಿಕ ಮತ್ತು ವೃತ್ತಿಪರವಾದಂತಹ ವಿಷಯದಲ್ಲಿ ಉತ್ತಮವಾದಂತಹ ಕಾರ್ಯನಿರ್ವಹಣೆ ಆಗ್ತದೆ. ಆದರೆ 5ನೆಯ ಮನೆಯಲ್ಲಿ ಮಂಗಳನ ಸಂಚಾರದೊಂದಿಗೆ ಅವರ ಆರೋಗ್ಯದಲ್ಲಿ ಏರಿಳಿತಗಳು ಕಂಡು ಬರಬಹುದು. ಅದಲ್ಲದೆ ಅದರಿಂದ ನಿಮಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಮಕರ ರಾಶಿಯವರು. ಇನ್ನು ಹಣ ಗಳಿಸಿ ಶ್ರಮಿಸಬಹುದಾದಂತಹ ಕಾರಣದಿಂದಾಗಿ
ಅಂದ್ರೆ ಐದನೆಯ ಮನೆಯಲ್ಲಿ ಗುರು ಒಂಬತ್ತನೆಯ ಮನೆಯಲ್ಲಿ ಹನ್ನೊಂದನೆಯ ಮನೆಯಲ್ಲಿ ನೋಡ್ತಾ ಇರೋ ಕಾರಣದಿಂದಾಗಿ ನಿಮ್ಮ ಎಲ್ಲಾ ಆಸೆಗಳು ಈ ತಿಂಗಳಿನಲ್ಲಿ ಈಡೇರುತ್ತವೆ. ಆರನೆಯ ಮನೆಯಲ್ಲಿ ಇರುವಂತಹ ಮಂಗಳನು ಹನ್ನೆರಡನೆಯ ಮನೆಯಲ್ಲಿ ಒಂದು ಅಂಶವನ್ನ ಹೊಂದಿರ್ತಾನೆ. ಇದರಿಂದಾಗಿ ನಿಮ್ಮ ಖರ್ಚುಗಳು ಕೂಡ ಇಳಿಕೆಯನ್ನ ಕಾಣಬಹುದು. ಹಣಕಾಸಿನ ವಿಷಯದಲ್ಲಿ ನೀವು ಒಳ್ಳೆಯದನ್ನ ಅನುಭವಿಸ್ತೀರಿ. ಇನ್ನು ಈ ರೀತಿಯಾಗಿ ಒಂದು ಹನ್ನೊಂದನೆಯ ಮನೆಯಲ್ಲಿ ಸೂರ್ಯ ಬುಧ ಮತ್ತು ಶುಕ್ರರ ಉಪಸ್ಥಿತಿಯಿಂದಾಗಿಯೂ ಕೂಡ ತಿಂಗಳ ಉತ್ತರಾರ್ಧವು ಹಠಾತ್ತನೆ ಬೆಳವಣಿಗೆ ಕಂಡು ಬರ್ತದೆ. ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನಾಲ್ಕನೆಯ ಮನೆ ಮತ್ತು ಹತ್ತನೆಯ ಮನೆಯ ಮೇಲೆ ಗ್ರಹಗಳ ಹೆಚ್ಚಿನ ಪ್ರಭಾವದೊಂದಿಗೆ ಮಕರ ರಾಶಿಯವರಿಗೆ ಎದೆಯಲ್ಲಿ ಬಿಗಿತ ಅನ್ನುವಂಥದ್ದು, ಶ್ವಾಸಕೋಶದಲ್ಲಿ ಸಂಬಂಧಿತವಾದಂತಹ ಸಮಸ್ಯೆಗಳು ಅಥವಾ ಬೆನ್ನಿನ ನೋವುಗಳು, ಬಳಲುವಂತಹ ಪರಿಸ್ಥಿತಿಗಳು ಬರ್ತದೆ. ಇನ್ನು ಮೂರನೇ ಮನೆಯಲ್ಲಿ ಗುರುವು ನಿಮ್ಮನ್ನ ಸ್ವಲ್ಪ ಮಟ್ಟಿಗೆ ಸೋಮಾರಿಯನ್ನಾಗಿ ಮಾಡಬಹುದು. ಇದರಿಂದಾಗಿ ನಿಮ್ಮ ಆರೋಗ್ಯಕ್ಕೆ ನೀವು ಸಮಯ ಕೊಡಲಾಗುವುದಿಲ್ಲ. ನೀವು ಕೊಬ್ಬಿನ ಮತ್ತು ಅತಿಯಾದಂತಹ ಕರಿದ ಆಹಾರವನ್ನು ಸೇವಿಸುವುದನ್ನ ತಪ್ಪಿಸಬೇಕು. ಈ ರೀತಿಯಾಗಿ ಮಾಡಿದಾಗ ಸ್ವಲ್ಪ ನಿಮಗೆ ಆರೋಗ್ಯ ಅನ್ನೋದು ಉತ್ತಮವಾಗಿ ನಿಮ್ಮ ಅನುಕೂಲಕರವಾಗಿರುವ ಹಾಗೆ ನಿಮಗೆ ಅನುಕೂಲಕರವಾಗಿ ಮಾರ್ಪಾಡಾಗುತ್ತೆ. ಇನ್ನು ಪರಿಹಾರ ಏನು ಅನ್ನೋದಾದ್ರೆ, ಶನಿವಾರದ ದಿನದೊಂದು ಮಹಾರಾಜ ದಶರಥನ ಒಂದು ಶನಿ ಸ್ತೋತ್ರವನ್ನ, ದಶರಥ ಸಹಿತವಾದಂತಹ ಶನಿ ಸ್ತೋತ್ರವನ್ನ ನೀವು ಪಠನೆ ಮಾಡೋದ್ರಿಂದಾಗಿ ನಿಮ್ಮ ಎಲ್ಲಾದಂತಹ ವಿಘ್ನಗಳು ಹಾಗೂ ನಿಮ್ಗಿರುವಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಈ ರೀತಿಯಾಗಿ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಅನ್ನೋದು ಮಕರ ರಾಶಿಯವರಿಗೆ ಈ ವಿಧವಾಗಿತ್ತು. ನೀವು ಕೂಡ ನಿಮ್ಮ ರಾಶಿದತ್ತು ತಿಳ್ಕೊಂಡು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಈ ಒಂದು ಏನು ಮಾಸ ಭವಿಷ್ಯನ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.